ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಸಹ ಕಲರವ ಟ್ಯುಟೋರಿಯಲ್ಸ್ ಚಿತ್ರದುರ್ಗ ಇಲ್ಲಿಗೆ ಸ್ವಾಗತವನ್ನು ಕೋರ್ತಾ ಈ ಒಂದು ವಿಡಿಯೋದಲ್ಲಿ ವಿದ್ಯಾರ್ಥಿಗಳೇ ನಾವು SSLC ಮಾದರಿ ಪ್ರಶ್ನೆ ಪತ್ರಿಕೆ, ಪೂರ್ವ ಸಿದ್ಧತಾ ಮಾದರಿ ಪ್ರಶ್ನೆ ಪತ್ರಿಕೆಯ ಸಮಾಜ ವಿಜ್ಞಾನದ ವಿಷಯವನ್ನು ನಾವಿಲ್ಲಿ ನಿಮಗೆ ಬಿಡಿಸಿ ತೋರಿಸ್ತಾ ಇದ್ದೀವಿ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಿಡಿಸಿರ್ತಕ್ಕಂತಹ ವಿಷಯಗಳನ್ನು ಇಟ್ಕೊಂಡು ನೀವು ಪರೀಕ್ಷೆಗಳಲ್ಲಿ ತುಂಬ ಚೆನ್ನಾಗಿ ಬರೀತೀರಿ ಅಂತ ಅಂದ್ಕೊಳ್ತಾ ಈಗ ನಾವು ನೋಡ್ತಾ ಹೋಗೋಣ. ಈ ಒಂದು ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನು ನೀಡಿರ್ತಕ್ಕಂತಹ ಸಂತೋಷ್ ಕುಮಾರ್ ಸಿ, ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ರಾಮಘಟ್ಟ, ವಿಜಯನಗರ ಜಿಲ್ಲೆ, ಇವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಾವೀಗ ನೋಡ್ತಾ ಹೋಗೋಣ. ಇದು ಪ್ರಶ್ನೆ ಪತ್ರಿಕೆಯ ಒಂದು ಮಾದರಿ. ಇಲ್ಲಿ ಯಾವ ಯಾವ ಪ್ರಶ್ನೆಗಳನ್ನು ಎಷ್ಟೆಷ್ಟು ಅಂಕಗಳಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಸೊ ಈ ಇದೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವೀಗ ಬಿಡಿಸಿ ತೋರಿಸ್ತಾ ಇರ್ತಕ್ಕಂಥದ್ದು. ಸೊ ಮೊದಲಿಗೆ ನೋಡೋಣ, ಪ್ರತಿ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ, ಅದನ್ನು ಪೂರ್ಣಗೊಳಿಸಲು ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಬರೆಯಿರಿ ಅಂತ ಇದೆ. ಸೊ ನೀವು ಆನ್ಸರನ್ನು ಬರೀಬೇಕಾದ್ರೆ ಸೊ ಅದರ ಸೀರಿಯಲ್ ನಂಬರ್ನು ಕೂಡ, ಆಪ್ಷನ್ ನಂಬರ್ನು ಕೂಡ ಬರೆದು ಉತ್ತರವನ್ನು ಬರೀಬೇಕು. ಸೊ ಮೊದಲ ಪ್ರಶ್ನೆ, ಭಾರತದಲ್ಲಿ ಮೊದಲ ಭಾಷಾವಾರು ರಾಜ್ಯವಾಗಿ ರಚನೆಗೊಂಡ ರಾಜ್ಯ ಯಾವುದು ಅಂತ ಇದೆ. ಸೊ ಭಾಷಾವಾರು ಪ್ರಾಂತ್ಯವಾಗಿ ರಚನೆಗೊಂಡಂತಹ ಒಂದು ರಾಜ್ಯ ಯಾವುದಪ್ಪ ಅಂದರೆ ಆಂಧ್ರ ಪ್ರದೇಶ. ನೋಡ್ರಿ, ಇದರ ಒಂದು ಚಿತ್ರವನ್ನು ಸಹ ಇಲ್ಲಿ ನೋಡ್ತಾ ಇದ್ದೇವೆ. ಇದು ಭಾಷಾವಾರು ರಾಜ್ಯವಾಗಿ ರಚನೆಗೊಂಡಂತಹ ಒಂದು ರಾಜ್ಯ ಆಂಧ್ರ ಪ್ರದೇಶ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ, ಮೊದಲನೇ ವಿಶ್ವ ಸಮರಕ್ಕೆ ಅಥವಾ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಯಾವುದು ಅಂತ ಇದೆ. ಸೊ ಇಲ್ಲಿ 4 ಆಪ್ಷನ್ ಅನ್ನು ಕೊಟ್ಟಿದ್ದಾರೆ, ಕದನ ಬಾಂಧವ್ಯ ತ್ರಯ ಮತ್ತು ಕದನ ಸೌಹಾರ್ದ ತ್ರಯ ರಚನೆ, ಅಮೆರಿಕದ ಅನುಸರಿಸಿದ ತಟಸ್ಥ ನೀತಿ, ಅವಮಾನಕಾರಿಯಾದ ವರ್ಸೆಲ್ಸ್ ಒಪ್ಪಂದ, ಆರ್ಕಿಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಡ್ ಹತ್ಯೆ ಅಂತ ಹೇಳಿ. ಸೊ ಆಪ್ಷನ್ ಯಾವುದು? ಆಪ್ಷನ್ 4 ಸರಿಯಾದಂತಹ ಉತ್ತರ, ಆರ್ಕಿಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಟ್. ಇವನೇ ಆರ್ಕಿಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಟ್, ಇವನ ಹತ್ಯೆ ಆದ ನಂತರ ಮೊದಲನೇ ವಿಶ್ವ ಸಮರಕ್ಕೆ ಕಾರಣ ಆಯಿತು. ನಮ್ಮ ಸಂವಿಧಾನದ 21A ವಿಧಿ ಸೂಚಿಸುವುದು ಯಾವುದನ್ನು ಅಂತ ಇದೆ. ಆಪ್ಷನ್ ಎ ಧಾರ್ಮಿಕ ಮೂಲಭೂತ ಹಕ್ಕು, ಬಿ ಶೋಷಣೆ ವಿರುದ್ಧದ ಮೂಲಭೂತ ಹಕ್ಕು, ಸಿ ಸಂವಿಧಾನಾತ್ಮಕ ಪರಿಹಾರದ ಮೂಲಭೂತ ಹಕ್ಕು, ಶೈಕ್ಷಣಿಕ ಮೂಲಭೂತ ಹಕ್ಕು. ಯಾವುದು ಆನ್ಸರ್ ಅಂದರೆ ಶೈಕ್ಷಣಿಕ ಮೂಲಭೂತ ಹಕ್ಕು. ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಕೂಲಿರಹಿತ ದುಡಿಮೆಗೆ ಉತ್ತಮ ಉದಾಹರಣೆ ಜೀತದಾಳು, ಕೃಷಿ ಕಾರ್ಮಿಕ, ಗೃಹಿಣಿ, ಕೈ ತೋಟಗಾರ. ಸೊ ಕೂಲಿ ರಹಿತ ದುಡಿಮೆಗೆ ಉತ್ತಮವಾಗಿರ್ತಕ್ಕಂತಹ ಉದಾಹರಣೆ ಯಾವುದಪ್ಪ ಅಂತಂದರೆ ಗೃಹಿಣಿ. ಗೃಹಿಣಿಗೆ ಯಾವುದೇ ರೀತಿಯ ಕೂಲಿಯನ್ನು ಕೊಡೋದಿಲ್ಲ, ಆದರೆ ಬೆಳಗ್ಗೆಯಿಂದ ಸಂಜೆ ತನಕನೂ ಸಹ ಕೆಲಸವನ್ನು ಮಾಡ್ತಾನೆ ಇರ್ತಾರೆ. ಸೊ ನೆಕ್ಸ್ಟ್, ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಕ್ಕೆ ಒಂದು ಉದಾಹರಣೆ ಪವನಶಕ್ತಿ, ಸ್ವಾಭಾವಿಕ ಅನಿಲ, ಸೌರಶಕ್ತಿ ಮತ್ತು ಜಲವಿದ್ಯುತ್ ಶಕ್ತಿ. ಸೊ ಸಾಂಪ್ರದಾಯಿಕ ಶಕ್ತಿ ಮೂಲ ಅಂತಂತ ನೋಡಿದಾಗ ಇಲ್ಲಿ ಸ್ವಾಭಾವಿಕ ಅನಿಲ ಅಂತಕ್ಕಂಥದ್ದು ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಆಗಿದೆ. ಭಾರತದ ಚಹಾ ಬಂದರು ಅಂತ ಯಾವುದನ್ನು ನಾವು ಕರಿತೇವೆ? ನವಮಂಗಳೂರು, ಹಾಲ್ಡಿಯಾ, ಪಾರಾದೀಪ್, ಕೋಲ್ಕತ್ತಾ. ಈ 4 ಕೋಲ್ಕತ್ತಾ ಅಂತಕ್ಕಂಥದ್ದು ಭಾರತದ ಚಹಾ ಬಂದರು ಅಂತೇಳಿ ಕರೆಯಲ್ಪಡ್ತದೆ. ಜಿಲ್ಲಾ ಕೈಗಾರಿಕಾ ಕೇಂದ್ರ ಸ್ಥಾಪನೆಯಾದಂತಹ ವರ್ಷ ಯಾವುದು? 1968, 1978, 1978, 1998. ಸೊ ಯಾವಾಗ ಈ ಒಂದು ಜಿಲ್ಲಾ ಕೈಗಾರಿಕಾ ಕೇಂದ್ರ ಸ್ಥಾಪನೆ ಆಯ್ತಂದ್ರೆ 1978ನೇ ಇಸ್ವಿನಲ್ಲಿ ಈ ಒಂದು ಜಿಲ್ಲಾ ಕೈಗಾರಿಕಾ ಕೇಂದ್ರ ಸ್ಥಾಪನೆ ಆಯಿತು. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಡಾಕ್ಟರ್ ನಾರ್ಮನ್ ಬೋರ್ಲಾ, ಕಿರಣ್ ಮಜುಮ್ದಾರ್ ಶಾ, ಡಾಕ್ಟರ್ MS ಸ್ವಾಮಿನಾಥನ್, ವರ್ಗೀಸ್ ಕುರಿಯನ್. ಯಾರನ್ನ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ ಅಂದರೆ ಡಾಕ್ಟರ್ MS ಸ್ವಾಮಿನಾಥನ್ ಅವರನ್ನು. ಇವರೇ MS ಸ್ವಾಮಿನಾಥನ್, ಇವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಕರೀತಾರೆ. ಸೊ ಎರಡನೇ ಮೇನಲ್ಲಿ ಈ ಪ್ರಶ್ನೆಗಳೇ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿದ್ದೆ ಇದೆ. ಇದು ಸಹ 1 ಪ್ರಶ್ನೆ, 8 ಪ್ರಶ್ನೆಗಳಿದ್ದಾವೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯುತ್ತಾರೆ. ಸೊ ಇದು ಕಾರಣ ಏನಪ್ಪ ಅಂತಂದರೆ ದೇಶೀಯ ಸಂಸ್ಥಾನಗಳನ್ನು ವಿಲೀನಗೊಳಿಸುವ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದಂತಹ ಮಹಾನ್ ವ್ಯಕ್ತಿ ಇವರು. ಇವರೇ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು. ಮುಂದಿನ ಪ್ರಶ್ನೆಯನ್ನು ನೋಡೋಣ, ದೆಹಲಿಯ ತೀನ್ ಮೂರ್ತಿ ಭವನದ ಪ್ರಾಮುಖ್ಯತೆ ಏನು? ನೋಡ್ರಿ, ಮೈಸೂರು, ಜೋಧ್ಪುರ ಮತ್ತು ಹೈದರಾಬಾದಿನ ಸೈನಿಕರು ಬ್ರಿಟಿಷರ ಪರವಾಗಿ ಮೊದಲನೇ ಮಹಾಯುದ್ಧದಲ್ಲಿ ಭಾಗಿಯಾಗಿದ್ದರು ಅಂತಕ್ಕಂಥದ್ದನ್ನು ಸೂಚಿಸೋದು ದೆಹಲಿಯ ತೀನ್ ಮೂರ್ತಿ ಭವನ. ಇದೇ ದೆಹಲಿಯ ತೀನ್ ಮೂರ್ತಿ ಭವನ.
ಮುಂದಿನ ಪ್ರಶ್ನೆ, ವಿಶ್ವ ಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವ ದೊರೆಯಬೇಕೆಂದು ಪ್ರತಿಪಾದಿಸುತ್ತಿರುವ ದೇಶ ಯಾವುದು? ಅಂದರೆ ಅದು ನಮ್ಮ ಪರವಾಗಿ ಅಲ್ಲಿ ಇದು ಮಾಡ್ತಾ ಇರ್ತಕ್ಕ ಮಾತನಾಡ್ತಾ ಇರ್ತಕ್ಕಂತಹ ದೇಶ ರಷ್ಯಾ ಆಗಿದೆ. ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನು ಏಕೆ ಜಾರಿಗೆ ತರಲಾಯಿತು? ಅಂದರೆ ಪ್ರಸವ ಪೂರ್ವ ಅಂತಂದರೆ ಮಗು ಹುಟ್ಟೋದಕ್ಕೂ ಮುಂಚೆ ಅದರ ಲಿಂಗ ಪರೀಕ್ಷೆಯನ್ನು ಮಾಡಬಾರದು ಅಂತಕ್ಕಂಥ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಕಾರಣ ಏನಪ್ಪ ಅಂದರೆ ಗರ್ಭದಲ್ಲಿರುವ ಮಗುವಿನ ಲಿಂಗ ಪತ್ತೆ ಹಚ್ಚುವುದನ್ನು ನಿಯಂತ್ರಿಸುವುದರಿಂದ ಭ್ರೂಣ ಹತ್ಯೆಯನ್ನು ತಡೆಗಟ್ಟಬಹುದು. ಹೆಣ್ಣು ಮಗು ಅಂದ ತಕ್ಷಣ ಅದರ ಭ್ರೂಣ ಹತ್ಯೆಯನ್ನು ಮಾಡ್ತಕ್ಕಂತಹ ಕಾರ್ಯಗಳು ಬಹಳಷ್ಟು ನಡೀತಾ ಬಂತು. ಅದಕ್ಕೋಸ್ಕರ ಈ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ವರದಕ್ಷಿಣೆ ಎಂದರೇನು? ಮದುವೆಯ ಸಮಯದಲ್ಲಿ ವಧುವಿನ ಕಡೆಯವರು ವರನಿಗೆ ನೀಡುವ ಬಳುವಳಿ ಏನಿದೆಯೋ ಅದನ್ನು ವರದಕ್ಷಿಣೆ ಅಂತೇಳಿ ಕರೀತಾರೆ. ಸೊ ವರನಿಗೋಸ್ಕರ ಅಂದರೆ ಗಂಡಿಗೋಸ್ಕರ ಬಹಳಷ್ಟು ಹಣವನ್ನು ಕೊಡ್ಬೋದು, ಆಭರಣವನ್ನು ಕೊಡ್ಬೋದು, ಯಾವುದೇ ವಾಹನಗಳನ್ನು ಕೊಡ್ಬೋದು, ದುಡ್ಡು ಯಾವುದೇ ಏನೇ ಕೊಟ್ಟರೂ ಸಹ ಅದು ವರದಕ್ಷಿಣೆ ಅಂತ ಅನಿಸಿಕೊಳ್ತದೆ. ತೀರದುದ್ದಕ್ಕೂ ಮ್ಯಾಂಗ್ರೋವ್ ಅರಣ್ಯಗಳನ್ನು ಏಕೆ ಬೆಳೆಯಬೇಕು? ನೋಡಿ, ಈ ಮ್ಯಾಂಗ್ರೋವ್ ಅರಣ್ಯಗಳು ಅಂತಂದರೆ ಸೊ ತೀರದ ಕಡಲ ತೀರದಲ್ಲಿ ಬೆಳೀತಕ್ಕಂತಹ ಅರಣ್ಯಗಳು, ಯಾಕೆ ಇವುಗಳನ್ನು ಬೆಳೆಸಬೇಕು ಈ ಮ್ಯಾಂಗ್ರೋವ್ ಅರಣ್ಯಗಳನ್ನು ಅಂತಂದರೆ, ಸೊ ಅಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳು ಕಡಲ ಕೊರೆತವನ್ನು ತಡೆಗಟ್ಟುತ್ತವೆ. ಅಲೆಗಳು ಜೋರಾಗಿ ಬಂದು ಕೊರೆತ ಉಂಟಾಗೋದನ್ನು ತಡೆಗಟ್ಟೋದಕ್ಕೋಸ್ಕರ ಈ ಮ್ಯಾಂಗ್ರೋವ್ ಅರಣ್ಯಗಳನ್ನು ಬೆಳೆಸಬೇಕು. ನೋಡಿರಿ, ಈ ರೀತಿ ಕಡಲ ತೀರದಲ್ಲಿ ಬೆಳೀತಕ್ಕಂತಹ ಈ ಅರಣ್ಯಗಳಿರ್ತವೆ. ಸೊ ಅದರಲ್ಲಿ ಅಲೆಗಳು ಜೋರಾಗಿ ಬಂದ್ರೂ ಸಹ ಮಣ್ಣು ಕೊಚ್ಚಿ ಕೊರೆತ ಉಂಟಾಗೋದಿಲ್ಲ. ಅದಕ್ಕೋಸ್ಕರ ಈ ಮ್ಯಾಂಗ್ರೋವ್ ಅರಣ್ಯಗಳನ್ನು ಬೆಳೆಸಬೇಕಾಗಿದೆ. ಆಯವ್ಯಯ ಎಂದರೇನು? ನೋಡ್ರಿ, ಆಯವ್ಯಯ ಅಂತಂದರೆ ಬಜೆಟ್ ಅಂತ ಕರಿತೇವೆ ನಾವು. ಹಂಗಂದ್ರೆ ಏನು ಅಂತಂದರೆ, ಸರ್ಕಾರದ ಒಂದು ವರ್ಷದ ಆದಾಯ ಮತ್ತು ವೆಚ್ಚಗಳನ್ನು ಕುರಿತು ತಯಾರಿಸಿದ ಅಂದಾಜು ಪಟ್ಟಿ. ಅಂದರೆ ಒಂದು ವರ್ಷ ಏನು ಆದಾಯ ಬರುತ್ತೆ, ಆ ಆದಾಯದಲ್ಲಿ ಏನೇನು ಖರ್ಚುಗಳನ್ನು ಮಾಡಬೇಕು, ಯಾವ ಯಾವ ಯೋಜನೆಗೆ ಎಷ್ಟೆಷ್ಟು ಹಣವನ್ನು ನಿಗದಿಗೊಳಿಸಬೇಕು ಅಂತಕ್ಕಂತಹ ಒಂದು ಅಂದಾಜು ಪಟ್ಟಿಯನ್ನು ತಯಾರು ಮಾಡ್ತಾರೆ. ಅದನ್ನು ಆಯವ್ಯಯ ಅಂತೇಳಿ ಕರಿತೇವೆ. ಮಾರುತಿಯು ವಿದೇಶಿ ಪ್ರವಾಸ ಕೈಗೊಳ್ಳಲು ಯೋಜಿಸಿದ್ದಾನೆ. ಅವನ ಅನುಪಸ್ಥಿತಿಯಲ್ಲಿ ತನ್ನ ಎಲ್ಲ ಒಡವೆಗಳನ್ನು ಸಂರಕ್ಷಿಸಲು ಬ್ಯಾಂಕಿನಿಂದ ಯಾವ ಸೇವೆ ಪಡೆಯಬಹುದು? ಸೊ ಅವನು ಮಾರುತಿ ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾನೆ ಅಂತಂದರೆ, ತನ್ನ ಮನೆಯಲ್ಲಿರ್ತಕ್ಕಂತಹ ಒಡವೆಗಳನ್ನು ಬಿಟ್ಟು ಹೋದರೆ ಕಳ್ಳತನ ಆಗ್ತಕ್ಕಂತಹ ಸಾಧ್ಯತೆ ಇರ್ತದೆ. ಸೊ ಅದಕ್ಕೋಸ್ಕರ ಅದನ್ನು ಸೇಫ್ಟಿಯಾಗಿ ಇಡಬೇಕು. ಎಲ್ಲಿ ಇಡಬೇಕು ಅಂತಂದಾಗ ಬ್ಯಾಂಕ್ಗಳು ಆ ಸೇವೆಯನ್ನು ಕೊಡ್ತವೆ. ಯಾವ ಸೇವೆಯನ್ನು ಕೊಡ್ತಾರಪ್ಪ ಅಂತಂದರೆ, ಬ್ಯಾಂಕ್ಗಳು ಲಾಕರ್ ಅಂತ ಕರಿತೇವೆ ನಾವು, ಭದ್ರತಾ ಕಪಾಟುಗಳನ್ನು ಬಾಡಿಗೆಗೆ ಕೊಡ್ತಾರೆ. ಸೊ ಆ ಒಂದು ಆಭರಣಗಳನ್ನು ಇಡಲಿಕ್ಕೆ ಇಂತಿಷ್ಟು ಬಾಡಿಗೆ ಅಂತ ಅದನ್ನು ಕಟ್ಟಬೇಕಾಗ್ತದೆ. ಸೊ ಅಂತಹ ಕಪಾಟುಗಳನ್ನು ಕೊಡ್ತಾರೆ. ನೋಡ್ರಿ, ಈ ಥರ ಈ ಒಂದು ಕಪಾಟುಗಳು ಸೇಫ್ಟಿ ಆಗಿರ್ತಕ್ಕಂಥ ಕಪಾಟು ಇರ್ತದೆ, ಅದರ ಕೀಲಿ ಕೈಯನ್ನು ಕೊಟ್ಟಿರ್ತಾರೆ. ಆ ಒಡವೆಗಳನ್ನೆಲ್ಲ ಅಲ್ಲಿಟ್ಟು ಸೇಫ್ ಆಗಿ ಇಡ್ಬೋದು. ಇದಕ್ಕೆ ಸಂಪೂರ್ಣ ಸೆಕ್ಯೂರಿಟಿ ಇರೋದ್ರಿಂದ ಯಾವುದೂ ತೊಂದರೆ ಆಗೋದಿಲ್ಲ. ಈ ರೀತಿ ಬೇಕಾದಷ್ಟು ಕಪಾಟುಗಳಿರ್ತಾರೆ, ಅದರಲ್ಲಿ ಒಂದು ಕಪಾಟನ್ನು ನಮ್ಮ ಒಂದು ಇದಕ್ಕೆ ಬಾಡಿಗೆಗಾಗಿ ಕೊಡ್ತಾರೆ. ಅದನ್ನು ನಮಗೆ ಎಷ್ಟು ದಿವಸ ಬೇಕಾದರೂ ಅಲ್ಲಿ ಇಟ್ಟು ಬಾಡಿಗೆಯನ್ನು ಕಟ್ಬೋದು, ಸೇಫ್ಟಿಯಾಗಿ ಇರ್ತದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2-4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಇದೆ. ಸೊ 2 ಅಂಕದ ಪ್ರಶ್ನೆಗಳು. 19ನೇ ಶತಮಾನದಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ತಂದ ಸಂಘಗಳನ್ನು ಹೆಸರಿಸಿ ಅಂತ ಇದೆ. ಯಾವ ಯಾವ ಸಂಘಗಳು ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣೆಯನ್ನು ತಂದುವಂಥ? ಬ್ರಹ್ಮ ಸಮಾಜ. ಸೊ ಇಲ್ಲಿ ಇದು ಬ್ರಹ್ಮ ಸಮಾಜದ ಚಿತ್ರವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇದು ಒಂದು. 2ನೇದು ಆರ್ಯ ಸಮಾಜ. ಆರ್ಯ ಸಮಾಜದ ಚಿತ್ರವನ್ನು, ಆರ್ಯ ಸಮಾಜದ ಸಂಸ್ಥಾಪಕರನ್ನು ಸಹ ನಾವಿಲ್ಲಿ ನೋಡ್ತಾ ಇದ್ದೇವೆ. ನೆಕ್ಸ್ಟ್ ಪ್ರಾರ್ಥನಾ ಸಮಾಜ. ಇದು ಪ್ರಾರ್ಥನಾ ಸಮಾಜದ ಒಂದು ಕಟ್ಟಡ. ಇನ್ನೊಂದು ರಾಮಕೃಷ್ಣ ಮಿಷನ್. ಇದು ಸಹ ರಾಮಕೃಷ್ಣ ಮಿಷನ್ನ ಚಿತ್ರ. ಥಿಯೋಸಾಫಿಕಲ್ ಸೊಸೈಟಿ. ಸೊ ಇದು ಅಮೇರಿಕಾದಲ್ಲಿರ್ತಕ್ಕಂತಹ ಥಿಯೋಸಾಫಿಕಲ್ ಸೊಸೈಟಿಯ ಒಂದು ಚಿತ್ರಣ. ಇನ್ನೊಂದು ಸತ್ಯಶೋಧಕ ಸಮಾಜ. ಸೊ ಮಹಾತ್ಮ ಫುಲೆ ಅವರು ಇಲ್ಲಿ ಮೀಟಿಂಗನ್ನು ನಡೆಸ್ತಾ ಇದ್ದಂತಹ ಸತ್ಯಶೋಧಕ ಸಮಾಜ. ಸೊ ಇವಿಷ್ಟು 19ನೇ ಶತಮಾನದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ತಂದಂತಹ ಸಂಘಗಳು ಆಗಿದ್ದಾವೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳೇನು? ಸ್ವಲ್ಪ ಮೊದಲಿಗೆ 1857 ನಡೆದಂತಹ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಕಂಪನಿಯ ಆಡಳಿತ ಅಂತ್ಯಗೊಂಡು ರಾಣಿಯ ನೇರ ಆಡಳಿತ ಆರಂಭವಾಯಿತು. ಭಾರತದ ಅವ್ಯವಹಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಯಿತು. ಉತ್ತಮ ಆಡಳಿತದ ಭರವಸೆ ನೀಡಲಾಯಿತು.
ಕಾನೂನಿನ ಮುಂದೆ ಸಮಾನತೆಯನ್ನು ಘೋಷಿಸಿದರು. ಭಾರತೀಯರ ಬೆಂಬಲವಿಲ್ಲದೆ ಆಡಳಿತ ನಡೆಸುವುದು ಕಷ್ಟ ಎಂದು ಬ್ರಿಟಿಷರಿಗೆ ತಿಳಿಯಿತು. ಸ್ವತಂತ್ರ ಹೋರಾಟಕ್ಕೆ ಹೊಸ ದಿಕ್ಸೂಚಿಯನ್ನು ನೀಡಿತು. ಸ್ವತಂತ್ರ ಹೋರಾಟಕ್ಕೆ ಪರ್ಯಾಯ ಮಾರ್ಗದ ಅನ್ವೇಷಣೆಗೆ ನಾಂದಿಯಾಯಿತು. ಸೊ ಇಲ್ಲಿ ಇಷ್ಟು ಇದಾವೆ, 7 ಪಾಯಿಂಟ್ಗಳಿದ್ದಾವೆ. ಅದರಲ್ಲಿ ನಿಮಗೆ ಯಾವುದು ನೆನಪಾಗ್ತದೋ ಅಂಥವನ್ನು ಅಥವಾ 3 ಅಥವಾ 4 ಅಂಶಗಳನ್ನು ಬರೆದ್ರೆ ಸಾಕಾಗ್ತದೆ. ಪ್ರಾಂತೀಯತೆ ಸಮಸ್ಯೆಯನ್ನು ಬಗೆಹರಿಸಲು ಕೈಗೊಂಡಿರುವ ಕ್ರಮಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಆ ಪ್ರಾಂತೀಯತೆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಏಕ ಪೌರತ್ವ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಅರೆ ಸಂಯುಕ್ತ ರಾಜ್ಯ ಪದ್ಧತಿಯನ್ನು ಅಳವಡಿಸಲಾಗಿದೆ. ರಾಜ್ಯಗಳಿಗೆ ಸ್ವಾಯತ್ತತೆ ನೀಡಲಾಗಿದೆ. ಹಿಂದುಳಿದ ರಾಜ್ಯಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ. ಇವು ಪ್ರಾಂತೀಯತೆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಕೈಗೊಂಡಿರ್ತಕ್ಕಂತಹ ಕ್ರಮಗಳಾಗಿದ್ದಾವೆ. ಇಲ್ಲಿ ಅಥವಾ ಪ್ರಶ್ನೆ ಇದೆ, ಭಯೋತ್ಪಾದಕತೆ ನಿಗ್ರಹಕ್ಕೆ ಕೈಗೊಂಡಿರುವ ಕ್ರಮಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಭಯೋತ್ಪಾದನೆಯನ್ನು ಹೋಗಲಾಡಿಸಲಿಕ್ಕೆ ಸರ್ಕಾರ ಕೈಗೊಂಡಿರ್ತಕ್ಕಂತಹ ಕ್ರಮಗಳು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಭಯೋತ್ಪಾದಕತೆಯ ನಿಗ್ರಹಕ್ಕೆ ತೀವ್ರ ಪ್ರಯತ್ನವನ್ನು ನಡೆಸ್ತಾ ಇದ್ದಾವೆ. ಜನತೆಯ ಪ್ರಾಣ ಆಸ್ತಿ ಪಾಸ್ತಿಯನ್ನು ಉಳಿಸಲು ಯತ್ನಿಸ್ತಾ ಇದ್ದಾವೆ. ಮತ್ತು ವಿಶೇಷ ಪರಿಣಿತಿ ಪಡೆದ ಪಡೆಯನ್ನು, ತಂಡವನ್ನು ರಚಿಸಲಾಗಿದೆ. ಕೆಲವೊಮ್ಮೆ ರಕ್ಷಣಾ ಪಡೆಗಳನ್ನು ಸಹ ಇದಕ್ಕೆ ಬಳಸಿಕೊಳ್ಳಲಾಗ್ತದೆ. ಇಷ್ಟು ಕ್ರಮಗಳನ್ನು ಭಯೋತ್ಪಾದಕತೆಯ ನಿಗ್ರಹಕ್ಕೆ ಕೈಗೊಂಡಿರ್ತಕ್ಕಂಥದ್ದು. ಅಸ್ಪೃಶ್ಯತೆ ತೊಡೆದು ಹಾಕಲು ಕಾನೂನಾತ್ಮಕ ಕ್ರಮಗಳು ಯಾವ್ಯಾವು? ನೋಡ್ರಿ, ಅಸ್ಪೃಶ್ಯತೆಯನ್ನು ತೊಡೆದು ಹಾಕಲಿಕ್ಕೆ ಕಾನೂನಾತ್ಮಕ ಕ್ರಮಗಳು ಯಾವುವು ಅಂದರೆ, 17ನೇ ವಿಧಿಯಂತೆ ಅಸ್ಪೃಶ್ಯತೆಯ ನಿಷೇಧವನ್ನು ಮಾಡಬೇಕು. ಎಲ್ಲಿಯೂ ಸಹ ಅದನ್ನು ಬಳಸುವಂತಿಲ್ಲ. 1955ರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. 1976ರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಸಾರ್ವತ್ರಿಕ ಮತದಾನದ ಹಕ್ಕನ್ನು ನೀಡಲಾಗಿದೆ. ಸಮಾನತೆಯ ಹಕ್ಕನ್ನು ನೀಡಲಾಗಿದೆ. ಶೈಕ್ಷಣಿಕ ಮತ್ತು ಉದ್ಯೋಗಗಳಲ್ಲಿ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ. ರಾಜ್ಯಗಳಿಗೆ ವಿಶೇಷ ಜವಾಬ್ದಾರಿಯನ್ನು ನೀಡಲಾಗಿದೆ. ಇವು ಅಸ್ಪೃಶ್ಯತೆಯನ್ನು ತೊಡೆದು ಹಾಕಲಿಕ್ಕೆ ಕಾನೂನಾತ್ಮಕವಾಗಿ ಇರ್ತಕ್ಕಂತಹ ಕ್ರಮಗಳಾಗಿದ್ದಾವೆ. ಗ್ರಾಮೀಣ ಸ್ತ್ರೀಯರು ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಸಹಕಾರಿಯಾಗಿರುವ ಕಾರ್ಯಕ್ರಮಗಳು ಯಾವುವು? ನೋಡ್ರಿ, ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತಹ ಸ್ತ್ರೀಯರು ಸಹ ತಾವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಬೋದು. ಅವರಿಗೆ ಪರಿಸ್ಥಿತಿ ಅನುಕೂಲಗಳು ಸರಿಯಾಗಿರೋದಿಲ್ಲ, ಅಂತಹವರಿಗೂ ಸಹ ಕೆಲವು ಕಾರ್ಯಕ್ರಮಗಳನ್ನು ಇಲ್ಲಿ ರೂಪಿಸಲಾಗಿದೆ. ಒಂದನೇದು ಮಹಿಳಾ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡ್ಕೊಳ್ತಕ್ಕಂಥದ್ದು. ಅವರೇ ಮಹಿಳೆಯರೇ ಸೇರಿಕೊಂಡು ಸ್ವಸಹಾಯ ಸಂಘವನ್ನು ರಚನೆ ಮಾಡಿಕೊಂಡು ಪ್ರತಿ ವಾರಕ್ಕೊಮ್ಮೆ ಅವರು ಹಣವನ್ನು ಸಂಗ್ರಹ ಮಾಡಿ ಅದನ್ನು ಬ್ಯಾಂಕಿಗೆ ಕಟ್ಟಿ ಅಲ್ಲಿಂದ ಸಾಲಗಳನ್ನು ಪಡ್ಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ. ಸಮಾನ ವೇತನ ಕಾಯ್ದೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು, ಮಹಿಳೆ ಮತ್ತು ಪುರುಷ ಅಂತಕ್ಕಂತಹ ಭೇದ ಭಾವ ಇಲ್ಲದೆ ಇಬ್ಬರಿಗೂ ಸಮಾನ ವೇತನವನ್ನು, ಸಮಾನ ಹುದ್ದೆಯಲ್ಲಿ ಸಮಾನ ವೇತನವನ್ನು ನೀಡಬೇಕು ಅನ್ನೋ ಕಾಯ್ದೆ ಜಾರಿಗಿದೆ. ಸ್ಥಳೀಯ ಸಂಸ್ಥೆಗಳಲ್ಲಿ 33%ರಷ್ಟು ಮೀಸಲಾತಿಯನ್ನು ಮಹಿಳೆಯರಿಗೆ ನೀಡಲಾಗ್ತಾ ಇದೆ. ಸ್ವ ಉದ್ಯೋಗಕ್ಕೆ ಸಾಲ ಮತ್ತು ಸಬ್ಸಿಡಿಯನ್ನು ನೀಡಲಾಗ್ತಾ ಇದೆ. ಸ್ವಂತ ಉದ್ಯೋಗವನ್ನು ಮಾಡ್ತಾರೆ ಅಂದರೆ ಅದಕ್ಕೆ ಸಾಲವನ್ನು ನೀಡ್ತಾರೆ, ಜೊತೆಗೆ ಅದರಲ್ಲಿ ಸಬ್ಸಿಡಿಯನ್ನು ಸಹ ಇಷ್ಟು ಪರ್ಸೆಂಟೇಜನ್ನು ಬಿಟ್ಟು ಕೊಡ್ತಕ್ಕಂತಹದ್ದು ವ್ಯವಸ್ಥೆಯನ್ನು ಸಹ ಸರ್ಕಾರ ಮಾಡಿದೆ. ಆ ಉದ್ಯೋಗಸ್ಥ ಮಹಿಳೆಯರಿಗೆ ಭದ್ರತೆಯನ್ನು ನೀಡ್ತಕ್ಕಂತಹ ಒಂದು ಕಾರ್ಯವನ್ನು ಮಾಡಲಾಗಿದೆ. ಇವೆಲ್ಲವೂ ಸಹ ಗ್ರಾಮೀಣ ಸ್ತ್ರೀಯರು ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಭಾರತದ ಋತುಗಳನ್ನು ಅವುಗಳ ತಿಂಗಳುಗಳೊಂದಿಗೆ ಹೆಸರಿಸಿ ಅಂತ ಇದೆ. ಸೊ ಭಾರತದಲ್ಲಿರ್ತಕ್ಕಂತಹ ಋತುಗಳನ್ನು ನಾವು ನೋಡಿದಾಗ ಬೇಸಿಗೆ ಕಾಲ, ಬೇಸಿಗೆ ಕಾಲ ಬರ್ತಕ್ಕಂಥದ್ದು ಮಾರ್ಚ್ನಿಂದ ಮೇ ತಿಂಗಳವರೆಗೆ ಬೇಸಿಗೆ ಕಾಲ ಇರ್ತದೆ. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತೇಳಿ ನಾವು ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಇರ್ತಕ್ಕಂತಹ ತಿಂಗಳುಗಳನ್ನು ಕರಿತೇವೆ. ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲವನ್ನು ನಾವು ಅಕ್ಟೋಬರಿಂದ ನವೆಂಬರ್ವರೆಗೆ ನಾವು ಹೇಳ್ತೇವೆ. ಚಳಿಗಾಲ ಡಿಸೆಂಬರಿಂದ ಫೆಬ್ರವರಿಯವರೆಗೆ ಇರ್ತದೆ. ಸೊ ಇವಿಷ್ಟು ಭಾರತದಲ್ಲಿರ್ತಕ್ಕಂತಹ ಋತುಗಳು ಆಗಿದ್ದಾವೆ. ರಾಷ್ಟ್ರೀಯ ವಿದ್ಯುತ್ ಜಾಲ ಹೇಗೆ ಸಹಕಾರಿಯಾಗಿದೆ? ನೋಡಿ, ರಾಷ್ಟ್ರೀಯ ವಿದ್ಯುತ್ ಜಾಲವನ್ನು ಹೇಗೆ ಸಹಾಯಕ ಆಗಿದೆ ಅಂತಕ್ಕಂಥದ್ದನ್ನು, ಎಲ್ಲ ರಾಜ್ಯಗಳಲ್ಲಿ ವರ್ಷದ ಎಲ್ಲ ಅವಧಿಗಳಲ್ಲಿಯೂ ಸಾಕಷ್ಟು ವಿದ್ಯುತ್ತಿನ ಪೂರೈಕೆ ಇರುವುದಿಲ್ಲ.
ಹಾಗಾಗಿ ಎಲ್ಲಿ ವಿದ್ಯುತ್ತಿನ ಪೂರೈಕೆ ಕಡಿಮೆ ಇರ್ತದೋ ಕೊರತೆ ಇರ್ತದೋ ಅಲ್ಲಿಗೆ ಹೆಚ್ಚುವರಿ ವಿದ್ಯುತ್ತನ್ನು ಕೊರತೆ ಇರುವ ಪ್ರದೇಶಗಳಿಗೆ ಸಾಗಿಸಲು ಹಾಗೂ ವಿದ್ಯುತ್ತನ್ನು ಸಮರ್ಪಕವಾಗಿ ಪ್ರಸರಣ ಮಾಡಲು ರಾಷ್ಟ್ರೀಯ ವಿದ್ಯುತ್ ಜಾಲವನ್ನು ನಿರ್ಮಾಣವನ್ನು ಮಾಡಲಾಗಿದೆ. ಈಗ ಎಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತಾ ಇರ್ತದೋ ಅಲ್ಲಿಂದ ಎಲ್ಲಿ ವಿದ್ಯುತ್ನ ಕೊರತೆ ಇರ್ತದೋ ಅಲ್ಲಿಗೆ ಸಾಗಣೆ ಮಾಡಲಿಕ್ಕೋಸ್ಕರ ರಾಷ್ಟ್ರೀಯ ವಿದ್ಯುತ್ ಜಾಲವನ್ನು ನಿರ್ಮಾಣ ಮಾಡಲಾಗಿದೆ. ಭಾರತದಲ್ಲಿ ಕೈಗೊಂಡಿರುವ ವಸತಿ ಯೋಜನೆಗಳನ್ನು ಹೆಸರಿಸಿ. ಸೊ ನಮ್ಮ ದೇಶದಲ್ಲಿ ಕೈಗೊಂಡಿರತಕ್ಕಂತಹ ವಸತಿ ಯೋಜನೆಗಳು ಇಂದಿರಾ ಆವಾಸ್ ಯೋಜನೆ, ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ, ಆಶ್ರಯ ಯೋಜನೆ, ಇವು ಮೂರನ್ನು ಸಹ ವಸತಿ ಯೋಜನೆಗಳನ್ನು ಕೈಗೊಳ್ಳಲಾಗಿದೆ. ಮುಂದಿನ ಪ್ರಶ್ನೆಯನ್ನು, ಗ್ರಾಹಕ ರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳು ಏನು? ಸೊ ಗ್ರಾಹಕ ರಕ್ಷಣೆಯನ್ನು ಮಾಡ್ತಕ್ಕಂತಹ ಕಾಯ್ದೆಯ ಮುಖ್ಯ ಉದ್ದೇಶಗಳೇನಪ್ಪ ಅಂತಂದರೆ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯವನ್ನು ನೀಡ್ತಕ್ಕಂಥದ್ದು, ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸ್ತಕ್ಕಂಥದ್ದು, ಅನುಚಿತ ವ್ಯವಹಾರ ಪದ್ಧತಿಗಳನ್ನು ತಡೆಗಟ್ಟುವುದು, ಗುಣಮಟ್ಟ ತೂಕ ಬೆಲೆಗಳ ಮೇಲೆ ನಿಗಾ ವಹಿಸುವುದು. ಸೊ ಈ ಗುಣಮಟ್ಟದಲ್ಲೇ ಆಗಲಿ ತೂಕದಲ್ಲೇ ಆಗಲಿ ಬೆಲೆಗಳಲ್ಲಿ ಯಾರಾದರೂ ಮೋಸ ಮಾಡ್ತಾ ಇದ್ದಾರೆ ಅಂತಂದರೆ ಸೊ ಅದು ಗ್ರಾಹಕ ರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಬರ್ತದೆ. ತೊಂದರೆಗೆ ಒಳಗಾದ ಗ್ರಾಹಕರಿಗೆ ಪರಿಹಾರ ಕೊಡಿಸುವುದು. ಸೊ ಯಾರಾದರೂ ಏನಾದರೂ ಒಂದು ವಸ್ತುವನ್ನು ಕೊಂಡ್ಕೊಂಡಿರ್ತದೆ, ಅದು ಸರಿ ಇರೋದಿಲ್ಲ, ಅದನ್ನು ತಯಾರು ಮಾಡಿರ್ತಕ್ಕಂಥ ಕಂಪ್ನಿಯವರು ಅದನ್ನು ರೀಪ್ಲೇಸ್ ಮಾಡಲಿಕ್ಕೂ ಆಗದೆ ಅಥವಾ ಬೇರೆ ಏನಾರು ಇದಾಗಿ ತೊಂದರೆ ಆಗಿದ್ದರೆ ಅದನ್ನು ಗ್ರಾಹಕ ರಕ್ಷಣಾ ವೇದಿಕೆಗೆ ಅದನ್ನು ಕಂಪ್ಲೇಂಟನ್ನು ಕೊಟ್ಟರೆ ಅವರಿಗೆ ಪರಿಹಾರವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಈ ಒಂದು ಗ್ರಾಹಕ ರಕ್ಷಣಾ ಕಾಯ್ದೆ ಅಡಿಯಲ್ಲಿ ಮಾಡಲಾಗ್ತದೆ. ಗ್ರಾಹಕ ಶಿಕ್ಷಣದ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಕೆಲಸವನ್ನು ಸಹ ಈ ಕಾಯ್ದೆ ಮಾಡ್ತಾ ಇದೆ. ನೆಕ್ಸ್ಟು ನಾಲ್ಕನೇ ಮೇಲೆ ಈ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಮೂರರಿಂದ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಮೂರು ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಮೊದಲಿಗೆ, ರಾಜ ಮಾರ್ತಾಂಡವರ್ಮನು ತನ್ನ ರಾಜ್ಯವನ್ನು ಹೇಗೆ ಬಲಿಷ್ಠ ಹಾಗೂ ಪ್ರಾಬಲ್ಯಗೊಳಿಸಿದನೆಂದು ವಿವರಿಸಿ ಅಂತ ಇದೆ. ಸೊ ಇಲ್ಲಿ ವೈನಾಡಿನ ರಾಜ ಮಾರ್ತಾಂಡವರ್ಮನು 50,000 ಸೈನ್ಯಕರ ಸೈನ್ಯವನ್ನು ಕಟ್ಟಿದನು, ಮೆಣಸು ಬೆಳೆಯುವ ಪ್ರದೇಶಗಳನ್ನು ತನ್ನ ಕೈವಶ ಮಾಡಿಕೊಂಡನು, ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ಸದೆಬಡಿಯಲು ರಣತಂತ್ರಗಳನ್ನು ಹೆಣೆದನು, ಸುತ್ತಮುತ್ತಲಿನ ಪಾಳೆಯಗಾರರು ಮತ್ತು ಸಂಸ್ಥಾನಿಕರನ್ನು ಡಚ್ಚರ ವಿರುದ್ಧ ನಿಲ್ಲಿಸಿದನು, ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದ ಡಚ್ ಸೇನೆಯನ್ನು ಮಾರ್ತಾಂಡವರ್ಮ ಸೋಲಿಸಿದನು, ಅಂತಿಮವಾಗಿ 1753 ಡಚ್ ಪಡೆಗಳು ತಮ್ಮ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿ ಶರಣಾದವು. ಸೊ ಇದು ರಾಜ ಮಾರ್ತಾಂಡ ತನ್ನ ರಾಜ್ಯವನ್ನು ಬಲಿಷ್ಠ ಹಾಗೂ ಪ್ರಾಬಲ್ಯಗೊಳಿಸಿರೋದಕ್ಕೆ ಕಾರಣವಾಗಿದ್ದಾವೆ. ಇಲ್ಲಿ ಅಥವಾ ಪ್ರಶ್ನೆ ಇದೆ. ವೆಲ್ಲೆಸ್ಲಿಯು ಭಾರತೀಯ ಅರಸರನ್ನು ತಮ್ಮ ಹಿಡಿತಕ್ಕೆ ಹೇಗೆ ತಂದನೆಂದು ವಿವರಿಸಿ. ನೋಡ್ರಿ, ಲಾರ್ಡ್ ವೆಲ್ಲೆಸ್ಲಿ ಭಾರತದ ಗವರ್ನರ್ ಆಗಿ ಬಂದಂತಹ ಸಂದರ್ಭದಲ್ಲಿ ಭಾರತದ ಅರಸರನ್ನು ತನ್ನ ಹಿಡಿತಕ್ಕೆ ತರಲಿಕ್ಕೆ ಅವನು ನಡೆಸಿದಂತಹ ಕಾರ್ಯಗಳು ಈ ರೀತಿ ಇದೆ. ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯ ಮೂಲಕ ದೇಶೀಯ ರಾಜರನ್ನು ನಿಯಂತ್ರಣವನ್ನು ಮಾಡ್ತಾನೆ. ಈ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶೀಯ ರಾಜನು ಬ್ರಿಟಿಷ್ ಸೈನ್ಯದ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಅಂತಕ್ಕಂತಹ ಕಾನೂನನ್ನು ಜಾರಿಗೆ ತರ್ತಾನೆ. ಸೇನೆಯ ವೆಚ್ಚವನ್ನು ರಾಜ್ಯವೇ ಭರಿಸಬೇಕು, ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕು ಅಂತೇಳಿ ಕಾನೂನನ್ನು ತರ್ತಾನೆ. ರಾಜನು ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಳ್ಳಬೇಕು, ಆ ರಾಜ್ಯದಲ್ಲಿ ಏನೇ ನಡೆದರೂ ಸಹ ಬ್ರಿಟಿಷರಿಗೆ ಸುದ್ದಿ ಹೋಗಬೇಕು ಅಂತೇಳಿ ಆ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಳ್ಳೋದಕ್ಕೆ ಅಲ್ಲಿ ಆ ಪದ್ಧತಿಯ ಪ್ರಕಾರ ಕಾನೂನನ್ನು ತರ್ತಾನೆ. ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ. ಅಂದರೆ ಈ ಬ್ರಿಟಿಷರ ಜೊತೆ ಡಚ್ಚರು ಫ್ರೆಂಚರು ಎಲ್ಲ ಇದ್ರಲ್ಲ, ಅವ್ರು ಯಾರನ್ನೂ ಸಹ ಇಲ್ಲಿ ನೇಮಕ ಮಾಡಿಕೊಳ್ಳಬಾರದು ಅನ್ನೋದಕ್ಕೋಸ್ಕರ ಈ ಕಾನೂನನ್ನು ತರ್ತಾನೆ. ಯುದ್ಧ ಹಾಗೂ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು, ಅವರು ಸಂಪೂರ್ಣ ಹಿಡಿತವನ್ನು ಸಾಧಿಸ್ಲಿಕ್ಕೋಸ್ಕರ ಈ ಒಂದು ಕಾನೂನನ್ನು ಜಾರಿಗೆ ತರ್ತಾರೆ. ಕಂಪನಿಯು ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು ಅಂತಕ್ಕಂತಹ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದು ಭಾರತದ ಅರಸರನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ತಾನೆ. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸಾಧನೆಗಳು ಏನು ಅಂತ ಇದೆ. ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರು ಬಹಳಷ್ಟು ಸಾಧನೆಗಳನ್ನು ಮಾಡಿದರೆ, ಈ ಎಲ್ಲ ಸಾಧನೆಗಳಲ್ಲಿ ನಿಮಗೆ ಯಾವುದು ನೆನಪಿರ್ತವೋ ಅಂತಹ ಒಂದು 6-7 ಪಾಯಿಂಟ್ಸ್ಗಳನ್ನು ಬರೀಬೇಕು. ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸಿದರು, ಕೋಲಾರದ ಚಿನ್ನದ ಗಣಿ ಮತ್ತು ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಮಾಡಿದರು,
ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕವನ್ನು ರದ್ದುಗೊಳಿಸಿದರು, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು ನೀಡಿದರು, ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದರು, ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು 1905ರಲ್ಲಿ ಸ್ಥಾಪಿಸಿದರು, ಬೆಳಗೊಳದ ಹತ್ತಿರ ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಿದರು, ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಿದರು, ನ್ಯಾಯ ವಿಧಾಯಕ ಸಭೆಯನ್ನು ರಚಿಸಲಾಯಿತು, ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ, ಕಾಗದದ ಕಾರ್ಖಾನೆಯನ್ನು ಸ್ಥಾಪಿಸಿದರು, ಬೆಳಗೊಳದಲ್ಲಿ ರಾಸಾಯನಿಕ ವಸ್ತುಗಳ ಮತ್ತು ಕೃತಕ ಗೊಬ್ಬರಗಳ ಕಾರ್ಖಾನೆಯನ್ನು ಸ್ಥಾಪಿಸಿದರು. ಇವರ ಆಡಳಿತದಿಂದ ಮೈಸೂರು ಮಾದರಿ ರಾಜ್ಯ ಎಂಬ ಹೆಸರನ್ನು ಪಡೆದಿತ್ತು. ಮಹಾತ್ಮ ಗಾಂಧಿಯವರು ಇವರನ್ನು ರಾಜರ್ಷಿ ಎಂದು ಕರೆದಿದ್ದಾರೆ. ಸೊ ಈ ನಾಲ್ವಡಿ ಕೃಷ್ಣರಾಜರ ಒಡೆಯರ ಸಾಧನೆಗಳು ಬಹಳಷ್ಟು. ಸೊ ಇವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮಗೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆಯಿರಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತದ ವಿಭಜನೆ ಅನಿವಾರ್ಯವಾಗಿತ್ತು, ಸ್ಪಷ್ಟೀಕರಿಸಿ ಅಂತ ಇದೆ. ಸೊ ಸ್ವಾತಂತ್ರ್ಯ ಪಡೆಯುವಂತಹ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನವನ್ನು ವಿಭಜನೆ ಮಾಡಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಇಲ್ಲಿದೆ. 1906ರಲ್ಲಿ ಮುಸ್ಲಿಂ ಅಸ್ಮಿತೆಗೆ ಮುಸ್ಲಿಂ ಲೀಗ್ ಹುಟ್ಟಿಕೊಂಡಿತು. 1940ರಲ್ಲಿ ಮುಸ್ಲಿಂ ಲೀಗ್ನ ಲಾಹೋರ್ ಅಧಿವೇಶನವಾಯಿತು. ಜಿನ್ನಾ ಹಿಂದೂ ಮುಸ್ಲಿಮರು ಒಂದಾಗಲು ಅಸಾಧ್ಯವೆಂದರು. ಮಧ್ಯಂತರ ಸರ್ಕಾರ ವಿಚಾರದಲ್ಲಿ ಭಿನ್ನತೆ ಉಂಟಾಯಿತು. ಜಿನ್ನಾ ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಆಗ್ರಹಿಸಿದರು. 1946 ಆಗಸ್ಟ್ 16ರಂದು ನೇರ ಕಾರ್ಯಾಚರಣೆಗೆ ಕರೆಯಿತ್ತರು. ಇದರಿಂದ ದೇಶಾದ್ಯಂತ ಕೋಮು ಗಲಭೆಗಳು ನಡೆದವು. ಮುಸ್ಲಿಂ ಲೀಗ್ ಸಂವಿಧಾನ ಸಭೆಯಲ್ಲಿಯೂ ಭಾಗವಹಿಸಲಿಲ್ಲ. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಸಂಬಂಧ ತೀರಾ ಹದಗೆಟ್ಟಿತ್ತು. ಬ್ರಿಟಿಷರು ಹಿಂದೂ ಮತ್ತು ಮುಸ್ಲಿಂ ವಿಭಜನೆಯಲ್ಲಿ ಆಸಕ್ತರಾದರು. ಸೊ ಈ ಎಲ್ಲ ಕಾರಣದಿಂದ ಭಾರತ ಮತ್ತು ಪಾಕಿಸ್ತಾನ ಎರಡೂ ಸಹ ಬೇರೆಯಾಗಲಿಕ್ಕೆ ಕಾರಣ ಆಯಿತು. ಈ ಅನಿವಾರ್ಯತೆಯಿಂದ ಭಾರತದ ವಿಭಜನೆ ಆಯಿತು. ವಿಶ್ವಸಂಸ್ಥೆಯ ಗುರಿಗಳು ಮತ್ತು ಉದ್ದೇಶಗಳೇನು? ವಿಶ್ವದ ಶಾಂತಿ ಮತ್ತು ಸುಭದ್ರತೆಯನ್ನು ಕಾಪಾಡುವುದು, ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿಯನ್ನು ಬೆಳೆಸುವುದು, ಮಾನವ ಹಕ್ಕುಗಳ ಬಗ್ಗೆ ನಂಬಿಕೆಯನ್ನು ಹೆಚ್ಚಿಸುವುದು, ಸಮಸ್ಯೆಗಳ ಪರಿಹಾರಕ್ಕೆ ಸಹಕಾರ ಪಡೆಯುವುದು, ನ್ಯಾಯ ಮತ್ತು ಒಡಂಬಡಿಕೆಗಳ ಷರತ್ತುಗಳಿಗೆ ಮನ್ನಣೆ, ರಾಷ್ಟ್ರಗಳ ಮಧ್ಯೆ ಪರಸ್ಪರ ಸೌಹಾರ್ದತೆಯ ಕೇಂದ್ರವಾಗಿ ಕಾರ್ಯನಿರ್ವಹಿಸುವುದು, ಇದು ವಿಶ್ವಸಂಸ್ಥೆಯ ಗುರಿ ಮತ್ತು ಉದ್ದೇಶಗಳು ಆಗಿದ್ದಾವೆ. ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸಲು ಸರ್ಕಾರ ಕೈಗೊಂಡಿರುವ ಯೋಜನೆಗಳು ಏನು ಅಂತ ಇದೆ. ಸೊ ಇಲ್ಲಿ ಜನಸಂಖ್ಯಾ ನಿಯಂತ್ರಣವನ್ನು ಕೈಗೊಂಡಿರ್ತಕ್ಕಂಥದ್ದು, ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡತಕ್ಕಂಥದ್ದು, ಕೃಷಿ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು, ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ, ಶೈಕ್ಷಣಿಕ ಸುಧಾರಣಾ ಯೋಜನೆಗಳು, ಪಂಚವಾರ್ಷಿಕ ಯೋಜನೆಗಳು, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ, ಗ್ರಾಮೀಣಾಭಿವೃದ್ಧಿ ಯೋಜನೆಗಳು, ಉದ್ಯೋಗ ಖಾತ್ರಿ ಯೋಜನೆಗಳು. ಸೊ ಈ ಎಲ್ಲ ಯೋಜನೆಗಳನ್ನು ಜಾರಿಗೆ ತರುವುದರ ಮೂಲಕ ಸರ್ಕಾರ ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸ್ತಕ್ಕಂತಹ ಒಂದು ಯೋಜನೆ ಕೈಗೊಂಡಿದೆ. ಭಾರತದ ಮೇರೆಗಳು ಮತ್ತು ನೆರೆ ದೇಶಗಳ ಬಗ್ಗೆ ಬರೆಯಿರಿ ಅಂತ ಇದೆ. ಸೊ ಭಾರತದ ಸುತ್ತಮುತ್ತ ಇರ್ತಕ್ಕಂತಹ ಮೇರೆಗಳು, ಗಡಿಗಳು ಯಾವ್ಯಾವುದು, ನೆರೆ ದೇಶಗಳು ಅಂತ ನೋಡೋಣ. ಭಾರತವು ಭೂ ಮತ್ತು ಜಲ ಮೇರೆಗಳು ಎರಡನ್ನೂ ಹೊಂದಿದೆ. ಸೊ ಭಾರತ ಮೂರು ಕಡೆ ನೀರಿನಿಂದ ಒಂದು ಕಡೆ ಭೂಮಿಯಿಂದ ಆವರಿಸಿಟ್ಟುಕೊಂಡಿರ್ತಕ್ಕಂತಹದ್ದಾಗಿದೆ. 15,200 ಕಿಲೋಮೀಟರ್ ಉದ್ದವಾದ ಭೂ ಮೇರೆಯನ್ನು ಹೊಂದಿದೆ. 6,100 ಕಿಲೋಮೀಟರ್ ಉದ್ದವಾದ ಕರಾವಳಿಯನ್ನು ಹೊಂದಿದೆ. ಭಾರತದ ವಾಯುವ್ಯದಲ್ಲಿ ಪಾಕಿಸ್ತಾನ, ಆಫ್ಘಾನಿಸ್ತಾನ ದೇಶಗಳಿವೆ. ಉತ್ತರದಲ್ಲಿ ಚೀನಾ, ನೇಪಾಳ ಮತ್ತು ಭೂತಾನ್ ದೇಶಗಳಿವೆ. ಪೂರ್ವದಲ್ಲಿ ಮಯನ್ಮಾರ್ ಮತ್ತು ಬಾಂಗ್ಲಾದೇಶಗಳಿವೆ. ದಕ್ಷಿಣದಲ್ಲಿರುವ ಶ್ರೀಲಂಕಾ ಹಾಗೂ ನೈಋತ್ಯದಲ್ಲಿರುವ ಮಾಲ್ಡೀವ್ಸ್ ದ್ವೀಪಗಳ ಜೊತೆಗೆ ಗಡಿಯನ್ನು ಹೊಂದಿದೆ. ಸೊ ಭಾರತ ದೇಶ ಇಷ್ಟು ದೇಶಗಳ ಜೊತೆ ಅದು ತಾನು ಗಡಿಯನ್ನು ಹಂಚಿಕೊಂಡಿದೆ. ಕಾಡುಗಳ ಸಂರಕ್ಷಣೆ ಅತ್ಯವಶ್ಯಕವಾಗಿದೆ ಏಕೆ? ಸೊ ನಾವು ಕಾಡುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕ. ಕಾರಣ ಏನು ಅಂತಂದರೆ, ಯಾವುದೇ ಪ್ರದೇಶವು ಅನುಕೂಲಕರ ಪರಿಸರವನ್ನು ಹೊಂದಿರಲು 33%ರಷ್ಟು ಅರಣ್ಯ ಕ್ಷೇತ್ರವನ್ನು ಹೊಂದಿರಬೇಕೆಂದು ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ನೋಡ್ರಿ, ಇರ್ತಕ್ಕಂತಹ ಪ್ರದೇಶದಲ್ಲಿ 33%ದಷ್ಟು ಅರಣ್ಯ ಇದ್ದರೆ ಮಾತ್ರ ಅದು ಅನುಕೂಲಕರ ಪರಿಸರವನ್ನು ಹೊಂದಿರ್ತದೆ. ಭಾರತವು ಹೊಂದಿರುವ ಅರಣ್ಯದ ವಿಸ್ತೀರ್ಣವು ದೇಶದ ಒಟ್ಟು ಕ್ಷೇತ್ರಕ್ಕೆ ಹೋಲಿಸಿದರೆ ಬಹಳ ಕಡಿಮೆ ಇದೆ. ಅದಕ್ಕೋಸ್ಕರ ಕಾಡುಗಳ ಸಂರಕ್ಷಣೆಯನ್ನು ನಾವು ಮಾಡಬೇಕಾಗಿದೆ.
ಭಾರತದಲ್ಲಿ ಅರಣ್ಯಗಳ ಕ್ಷೇತ್ರವು ನಿರಂತರವಾಗಿ ಇಳಿಮುಖವಾಗುತ್ತಿದೆ. ಕಾಡುಗಳನ್ನು ಕಡಿತಕ್ಕಂಥದ್ದು, ಮರಗಳನ್ನು ಕಡಿತಕ್ಕಂಥದ್ದು ಬಹಳವಾಗಿ ನಡೀತಾ ಇದೆ. ವ್ಯವಸಾಯದ ವಿಸ್ತರಣೆ, ಹೈನುಗಾರಿಕೆ, ರಸ್ತೆ ಮತ್ತು ರೈಲು ಮಾರ್ಗಗಳು, ನೀರಾವರಿ ಯೋಜನೆಗಳ ನಿರ್ಮಾಣ, ಕಾಡ್ಗಿಚ್ಚು, ಗಣಿಗಾರಿಕೆ, ಇವೆಲ್ಲ ಕಾರಣಗಳಿಂದ ಅರಣ್ಯ ನಾಶ ಆಗ್ತಾ ಇದೆ. ಆದ್ದರಿಂದಾಗಿ ಅರಣ್ಯಗಳನ್ನು ಸಂರಕ್ಷಿಸಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಇಲ್ಲಿ ಅಥವಾ ಪ್ರಶ್ನೆ ಇದೆ, ಬೆಳೆಯ ಮಾದರಿಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತದೆ ಏಕೆ? ನೋಡ್ರಿ, ಬೆಳೆಯನ್ನು ಎಲ್ಲ ಪ್ರದೇಶಗಳಲ್ಲೂ ಒಂದೇ ರೀತಿಯ ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಯಾ ವಾತಾವರಣಕ್ಕೆ ತಕ್ಕಂತೆ ಬೆಳೆಯನ್ನು ಬೆಳೆಯಬೇಕಾಗ್ತದೆ. ಸೊ ಅಲ್ಲಿಯ ಭೂಮಿಯ ಸ್ವರೂಪ, ವಾಯುಗುಣ, ಅಲ್ಲಿ ಬೀಳ್ತಕ್ಕಂತಹ ಮಳೆಯ ಪ್ರಮಾಣ, ಎಲ್ಲ ಬೆಳೆಗಳಿಗೂ ಒಂದೇ ಮಳೆ ಬಂದರೆ ಆಗೋದಿಲ್ಲ ಒಂದೇ ರೀತಿಯಲ್ಲಿ. ಹಿಡುವಳಿಗಳ ಗಾತ್ರ, ಅಲ್ಲಿರ್ತಕ್ಕಂತಹ ಭೂಮಿಯ ಒಂದು ಇದರ ಗಾತ್ರ ಏನಿದೆ ಅದು, ನೀರಿನ ಪೂರೈಕೆ, ಸಾರಿಗೆ ಸಂಪರ್ಕ, ಮಾರುಕಟ್ಟೆ ವ್ಯವಸ್ಥೆ, ಸುಧಾರಿತ ತಳಿಗಳು ಮತ್ತು ರಾಸಾಯನಿಕ ಗೊಬ್ಬರ, ಭೂ ಸುಧಾರಣೆಗಳು ಮತ್ತು ಅಲ್ಲಿಯ ಸಂಪ್ರದಾಯಗಳು, ಇವುಗಳೆಲ್ಲವಕ್ಕೆ ಆಧಾರವಾಗಿಟ್ಕೊಂಡು ಆಯಾ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯ ಬೆಳೆಗಳನ್ನು ಬೆಳೆಯಲಾಗ್ತಾ ಇದೆ. ಭಾರತದಲ್ಲಿ ವಿಕೇಂದ್ರೀಕರಣದ ಜಾರಿಗಾಗಿ ಕೈಗೊಂಡ ಕ್ರಮಗಳೇನು? ವಿಕೇಂದ್ರೀಕರಣದ ಜಾರಿಗಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಭಾರತ ಸರ್ಕಾರವು 1993 ಸಂವಿಧಾನದ 73ನೇ ತಿದ್ದುಪಡಿಯ ಮೂಲಕ ದೇಶದಾದ್ಯಂತ ಏಕರೂಪ ಪಂಚಾಯತ್ ರಾಜ್ ವ್ಯವಸ್ಥೆ ಸಂಸ್ಥೆಗಳನ್ನು ಅಸ್ತಿತ್ವಕ್ಕೆ ತಂದಿತು. ಇದರಿಂದ ಪಂಚಾಯತ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ದೊರೆಯಿತು. ಈ ತಿದ್ದುಪಡಿಯ ಪ್ರಕಾರ 3 ಹಂತದ ಪಂಚಾಯಿತಿಗಳು ಅಸ್ತಿತ್ವಕ್ಕೆ ಬಂದಿವೆ. ಅವುಗಳೆಂದರೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ. ಪಂಚಾಯತ್ ಸಂಸ್ಥೆಗಳು ಪ್ರಜಾಪ್ರಭುತ್ವದ ತತ್ವಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಸೊ ಇದು ಒಂದು ಅಧಿಕಾರದ ವಿಕೇಂದ್ರೀಕರಣ ಇದು ಆಗಿದೆ. ಹಸಿರು ಕ್ರಾಂತಿ ಉಂಟು ಮಾಡಲು ಕೈಗೊಂಡ ಕ್ರಮಗಳೇನು? ನೋಡ್ರಿ, ಹಸಿರು ಕ್ರಾಂತಿ ಉಂಟು ಮಾಡಲಿಕ್ಕೆ ಕೈಗೊಂಡಂತಹ ಕ್ರಮಗಳು ಸುಗ್ಗಿ ಪೂರ್ವ ತಂತ್ರಜ್ಞಾನ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನ, ಎರಡು ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸೊ ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತಂದರೆ ಸುಧಾರಿತ ಬೀಜಗಳನ್ನು ರೆಡಿ ಮಾಡ್ತಕ್ಕಂಥದ್ದು, ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕಗಳು, ಸಹಾಯಧನ ವ್ಯವಸ್ಥೆ, ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ, ಇವು ಸುಗ್ಗಿಗೆ ಪೂರ್ವವಾಗಿ ಒಂದು ಕೆಲವು ತಂತ್ರಜ್ಞಾನಗಳನ್ನು ಬಳಸ್ತಕ್ಕಂಥದ್ದು. ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನ ಅಂತಂದಾಗ ಉತ್ಪನ್ನಗಳಿಗೆ ನ್ಯಾಯೋಚಿತ ಬೆಲೆಯನ್ನು ಒದಗಿಸ್ತಕ್ಕಂಥದ್ದು, ಕೃಷಿ ಮತ್ತು ಮಾರುಕಟ್ಟೆಗಳನ್ನು ಸುಧಾರಣೆಯನ್ನು ಮಾಡ್ತಕ್ಕಂಥದ್ದು, ಕೃಷಿ ಉತ್ಪನ್ನಗಳ ಸಂಸ್ಕರಣೆಯನ್ನು ಮಾಡ್ತಕ್ಕಂಥದ್ದು, ಉಗ್ರಾಣಗಳು ಮತ್ತು ಶೈತ್ಯಾಗಾರಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗಬೇಕು, ಅವುಗಳನ್ನು ಸಂಸ್ಕರಣೆ ಮಾಡಿದಾಗ ಮಾತ್ರ ಅಲ್ಲಿ ಹಸಿರು ಕ್ರಾಂತಿ ಉಂಟಾಗಲಿಕ್ಕೆ ಸಾಧ್ಯ ಆಗ್ತದೆ. ಬ್ಯಾಂಕುಗಳ ಕಾರ್ಯಗಳು ಯಾವ್ಯಾವುವು? ಸೊ ಬ್ಯಾಂಕುಗಳು ಏನೇನು ಕಾರ್ಯಗಳನ್ನು ಮಾಡ್ತವೆ ಅಂತ ನೋಡೋಣ. ಠೇವಣಿಗಳನ್ನು ಅಂಗೀಕರಿಸ್ತಕ್ಕಂಥದ್ದು, ಸಾಲವನ್ನು ಕೊಡುವುದು, ಹಣವನ್ನು ವರ್ಗಾವಣೆ ಮಾಡುವುದು, ಚೆಕ್ಕು ಮತ್ತು ಹುಂಡಿಗಳ ಮೇಲೆ ಹಣ ವಸೂಲಿಯನ್ನು ಮಾಡುವುದು, ಹುಂಡಿಗಳನ್ನು ಸೋಡಿ ಮಾಡುವುದು, ವಿತರಣೆ ಮಾಡ್ತಕ್ಕಂಥದ್ದು, ಭದ್ರತಾ ಕಪಾಟುಗಳನ್ನು ಬಾಡಿಗೆಗೆ ಕೊಡುವುದು, ವಿದೇಶಿ ವಿನಿಮಯದ ವ್ಯವಹಾರಗಳನ್ನು ನಿರ್ವಹಣೆ ಮಾಡುವುದು. ಸೊ ಇವು ಬ್ಯಾಂಕುಗಳು ನಡೆಸ್ತಕ್ಕಂತಹ ಒಂದು ಕಾರ್ಯ ಆಗಿದೆ. ಉದ್ಯಮಗಾರನ ಗುಣಲಕ್ಷಣಗಳೇನು ಅಂತ ಕೇಳಿದರೆ, ಸೊ ಇಲ್ಲಿ ಸೃಜನಾತ್ಮಕ ಮತ್ತು ಕ್ರಿಯಾತ್ಮಕವಾಗಿರಬೇಕು ಒಬ್ಬ ಉದ್ಯಮಗಾರ, ನಾಯಕತ್ವವನ್ನು ಹೊಂದತಕ್ಕಂಥ ಗುಣವನ್ನು ಇರಬೇಕು, ತಂಡವನ್ನು ಕಟ್ಟುವ ಒಂದು ಸಾಮರ್ಥ್ಯ ಇರಬೇಕು, ಪ್ರಚೋದನೆಯ ಸಾಧನೆ ಇರಬೇಕು, ಸಮಸ್ಯೆಯ ಪರಿಹಾರ ಮತ್ತು ಗುರಿ ಮುಟ್ಟುವಿಕೆಯ ಗುಣವನ್ನು ಹೊಂದಿರಬೇಕು, ನಷ್ಟ ಭರಿತಕ್ಕೆ ಸಿದ್ಧವಾಗಿರಬೇಕು ಯಾವಾಗಲೂ, ನಿರ್ಧಾರವನ್ನು ಕೈಗೆತ್ತಿಕೊಳ್ತಕ್ಕಂತಹ ಗುಣವನ್ನು ಹೊಂದಿರಬೇಕು. ಸೊ ಈ ಎಲ್ಲ ಗುಣಗಳಿದ್ದಾಗ ಮಾತ್ರ ಒಬ್ಬ ಉತ್ತಮ ಉದ್ಯಮಗಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಕೆಳ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 8 ವಾಕ್ಯಗಳು ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಇದೆ. 4 ಅಂಕದ ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ಆಂಗ್ಲರು ಮತ್ತು ಫ್ರೆಂಚರು ತಮ್ಮ ಪ್ರಾಬಲ್ಯ ಉಳಿಸಿಕೊಳ್ಳಲು ಮಾಡಿದ ಹೋರಾಟವನ್ನು ವಿವರಿಸಿ ಅಂತ ಇದೆ. ಸೊ ಇಷ್ಟು ಅಂಶಗಳನ್ನು ಇಲ್ಲಿ ನೀಡಲಾಗಿದೆ. ಸೊ ಈ ಅಂಶಗಳಲ್ಲಿ ನೀವು ನೆನ್ಪಿಟ್ಟುಕೊಂಡು 7ರಿಂದ 8 ವಾಕ್ಯಗಳನ್ನು ನೀವು 8 ವಾಕ್ಯಗಳಲ್ಲಿ ಕೇಳಿರೋದ್ರಿಂದ 8 ವಾಕ್ಯಗಳಲ್ಲಿ ಇದನ್ನು ಉತ್ತರಿಸಿದರೆ ಬಹಳ ಉತ್ತಮ ಅಂಕಗಳನ್ನು ನೀವು ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ.
ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ಪದ್ಧತಿಯಿಂದಾದ ಪರಿಣಾಮಗಳೇನು ಅಂತ ಇದೆ. ಸೊ ಭಾರತದಲ್ಲಿ ಬ್ರಿಟಿಷ್ ಪದ್ಧತಿಯಿಂದ ಉಂಟಾದಂತಹ ಪರಿಣಾಮಗಳನ್ನು ಇಲ್ಲಿ ನೀಡಲಾಗಿದೆ. ಸೊ ಒಟ್ಟು 9 ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೆನಪಿಟ್ಟುಕೊಂಡು ಅದನ್ನು ಒಂದು 8 ಪಾಯಿಂಟ್ಸ್ಗಳನ್ನು ನೀವು ಬರೆದ್ರೆ ನಿಮಗೆ ಸಂಪೂರ್ಣ ಅಂಕಗಳು ದೊರೆಯುತ್ತದೆ. ಸೊ ಇದರಲ್ಲಿ ಅಥವಾ ಪ್ರಶ್ನೆ ಇದೆ, ಭಾರತದಲ್ಲಿ ಬ್ರಿಟಿಷರ ಭೂಕಂದಾಯ ಪದ್ಧತಿಯಿಂದ ಆದಂತಹ ಪರಿಣಾಮಗಳೇನು, ಏನು ಭೂಕಂದಾಯವನ್ನು ತಂದರೂ ಅದರಿಂದ ಆಗಿರ್ತಕ್ಕಂತಹ ಪರಿಣಾಮಗಳನ್ನು ಇಲ್ಲಿ ನೋಡಿದಾಗ, ಸೊ ಇಷ್ಟು ಪರಿಣಾಮಗಳನ್ನು ನಾವು ನೋಡ್ತೇವೆ. ಸೊ ಈ ಪರಿಣಾಮಗಳನ್ನು ಓದಿ ಅರ್ಥ ಮಾಡಿಕೊಂಡು ಇವುಗಳನ್ನು ಪರೀಕ್ಷೆಯಲ್ಲಿ ಬರೆಯಿರಿ. ಭಾರತದಲ್ಲಿ ಸ್ತ್ರೀಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳೇನು ಅಂತ ಇದೆ. ಸೊ ಇಷ್ಟು ಇಲ್ಲಿ ಈ ಒಂದು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮಹಿಳಾ ಮತ್ತು ಕಲ್ಯಾಣ ಇಲಾಖೆ, ಬಾಲ್ಯ ವಿವಾಹ ನಿಷೇಧ, ವರದಕ್ಷಿಣೆ ನಿಷೇಧ, ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ, ಮಹಿಳಾ ಆಯೋಗಗಳ ರಚನೆ, ಸ್ತ್ರೀ ಶಕ್ತಿ ಅನುಷ್ಠಾನ, ಸ್ವಉದ್ಯೋಗ ಸಾಲ, ಸೊ ಇವೆಲ್ಲ ಕ್ರಮಗಳನ್ನು ಕೈಗೊಂಡು ಭಾರತದಲ್ಲಿ ಸ್ತ್ರೀಯರ ಸ್ಥಾನಮಾನವನ್ನು ಉತ್ತಮಪಡಿಸಲಿಕ್ಕೆ ಸಾಧ್ಯವಾಗಿದೆ. ಸೊ ಈ ಪಾಯಿಂಟ್ಸ್ಗಳನ್ನು ನೆನಪಿಟ್ಟುಕೊಂಡು ನೀವು ಪರೀಕ್ಷೆಯಲ್ಲಿ ಬರೀಬೇಕು. ಕಪ್ಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ? ಎರಡಕ್ಕೂ, ಕಪ್ಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣು ಇವೆರಡರ ನಡುವೆ ಏನು ವ್ಯತ್ಯಾಸ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಕಪ್ಪು ಮಣ್ಣು ಯಾವ ರೀತಿ ನಿರ್ಮಾಣ ಆಗ್ತದೆ, ಅದನ್ನು ಯಾವುದನ್ನು ಏನಂತ ಕರೀತಾರೆ, ಅದರಲ್ಲಿರ್ತಕ್ಕಂತಹ ಅಂಶಗಳು ಯಾವುದು, ಎಲ್ಲವನ್ನೂ ಸಹ ಯಾವ ಬೆಳೆಗೆ ಇದು ಸೂಕ್ತವಾಗಿದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಜಂಬಿಟ್ಟಿಗೆ ಮಣ್ಣು ಸಹ ಯಾವ ರೀತಿ ಇದೆ, ಅದಕ್ಕೆ ಅದರಲ್ಲಿರ್ತಕ್ಕಂತಹ ಅಂಶಗಳೇನು, ಯಾವ ಬೆಳೆಗಳಿಗೆ ಇದು ಸೂಕ್ತವಾಗಿದೆ, ಈ ರೀತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎರಡೂ ಸಹ ಕೊಟ್ಟಿರೋದ್ರಿಂದ ಇವುಗಳನ್ನು ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಬರೀಬೇಕು ನೀವು. ಭಾರತದ ನಕ್ಷೆಯನ್ನು ಬರೆದು ಅದರಲ್ಲಿ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಅಂತ ಇದೆ. ಸೊ ಇಲ್ಲಿ ನಕ್ಷೆಯನ್ನು ಬಿಡಿಸ್ಬೇಕು. ನಕ್ಷೆ ಬಿಡಿಸ್ಬಿಟ್ಟು ಅದರಲ್ಲಿ ಈ ಸ್ಥಳಗಳು ಹಟ್ಟಿ, ಚಿನ್ನದ ಗಣಿ, ಭದ್ರಾವತಿ, ಕೊಚ್ಚಿ ಮತ್ತು ಕಲ್ಪಾಕಂ ಇವುಗಳನ್ನು ಭಾರತದ ನಕ್ಷೆಯಲ್ಲಿ ಬಿಡಿಸ್ಬೇಕಾಗಿದೆ. ಸೊ ಇದು ಭಾರತದ ನಕ್ಷೆ. ಇಲ್ಲಿ ಆಲ್ರೆಡಿ ಮಾರ್ಕ್ ಅನ್ನು ಕೊಟ್ಟಿದೆ ನೋಡ್ರಿ, ಎ ಪಾಯಿಂಟ್ ಎಲ್ಲಿದೆಯೋ ಸೊ ಅಲ್ಲಿಗೆ ಏನಾಗಬೇಕು, ಎ ಅಂತಕ್ಕಂತಹ ಪಾಯಿಂಟ್ಗೆ ಹಟ್ಟಿ ಚಿನ್ನದ ಗಣಿ ಬರಬೇಕು. ಸೊ ಹಟ್ಟಿ ಚಿನ್ನದ ಗಣಿಯನ್ನು ಇಲ್ಲಿ ಗುರುತಿಸ್ಬೇಕು. ಸೊ ನೆಕ್ಸ್ಟ್ ಬಿ, ಭದ್ರಾವತಿ ಇದೆ. ಸೊ ಭದ್ರಾವತಿಯನ್ನು ನಾವು ಅಲ್ಲಿ ಬಿ ಭಾಗ ಎಲ್ಲಿದೆಯೋ ಅಲ್ಲಿ ಭದ್ರಾವತಿಯನ್ನು ಗುರುತಿಸ್ಬೇಕು. ಸಿ, ಕೊಚ್ಚಿ ಇದೆ. ಸೊ ಕೊಚ್ಚಿಯನ್ನು ಅಲ್ಲಿ ಸಿನಲ್ಲಿ ಕೊಚ್ಚಿಯನ್ನು ಗುರುತಿಸ್ಬೇಕು. ಅದೇ ರೀತಿ ಡಿ, ಕಲ್ಪಾಕಂ ಇದೆ. ಸೊ ಕಲ್ಪಾಕಮ್ಮನ್ನು ಡಿ ಅಲ್ಲಿ ಕಲ್ಪಾಕಮ್ಮನ್ನು ಬರೀಬೇಕು. ಸೊ ನೀವು ಎ ಬಿ ಸಿ ಡಿ ಅವನ್ನು ಮಾರ್ಕ್ ಮಾಡಿದ್ರು ಸಾಕು, ಅಥವಾ ಜಾಗ ಇದ್ದರೆ ಅಲ್ಲಿ ಹೆಸರುಗಳನ್ನು ಸಹ ಬರೆದ್ರೂ ತಪ್ಪಿಲ್ಲ. ಸೊ ಈ ರೀತಿ ಭಾರತದ ನಕ್ಷೆಯನ್ನು ಬರೆದು ಅದರಲ್ಲಿ ಚಿತ್ರಗಳನ್ನು ಗುರುತಿಸಿದರೆ ನಿಮಗೆ ಸಂಪೂರ್ಣವಾದಂತಹ ಅಂಕಗಳು ದೊರೀತದೆ. ಸೊ ಈ ಒಂದು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ವೀಕ್ಷಿಸಿರ್ತಕ್ಕಂತಹ ತಮಗೆಲ್ಲರಿಗೂ ಸಹ ಕಲರವ ಟ್ಯುಟೋರಿಯಲ್ ಚಿತ್ರದುರ್ಗ ಇವರ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ, ಸೊ ಈ ಒಂದು ಟ್ಯುಟೋರಿಯಲ್ನಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಟ್ಯೂಷನ್ ಎರಡೂ ಸಹ ನಡೀತಾ ಇರ್ತದೆ. ಅದರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಈ ಕೆಳಗಿನ ಒಂದು ಫೋನ್ ನಂಬರ್ನ ಸಂಪರ್ಕಿಸಿ. ಇದೇ ರೀತಿ ಎಲ್ಲ ವಿಷಯಗಳ ವಿಡಿಯೋಗಳನ್ನು ಸಹ ಈ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಿಪರೇಟರಿ ಎಕ್ಸಾಮ್ ಏನಿದೆಯೋ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಉತ್ತರವನ್ನು ನೀಡಿ ವಿಡಿಯೋಗಳನ್ನು ಮಾಡಿ ಹಾಕಲಾಗಿದೆ. ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಬೇಕು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಲರವ ಟ್ಯುಟೋರಿಯಲ್ಸ್ ಅಂತಕ್ಕಂತಹ ಒಂದು ಯೂಟ್ಯೂಬ್ ಚಾನಲ್ ಇದೆ, ಆ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆದರೆ ಎಲ್ಲ ವಿಷಯಗಳ ವಿಡಿಯೋಗಳು ಸಹ ನಿಮಗೆ ಅಲ್ಲಿ ಲಭ್ಯವಾಗ್ತದೆ. ಸೊ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಭೇಟಿಯಾಗೋಣ. ತಮಗೆಲ್ಲರಿಗೂ ಸಹ ಧನ್ಯವಾದಗಳು.